ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನೂ ಒಂದು ವರ್ಷ ಎರಡು ತಿಂಗಳು ಬಾಕಿ ಇದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ 123 ಕ್ಷೇತ್ರಗಳನ್ನು ಗೆದ್ದು ಮಿಷನ್ 123 123 ಕ್ಷೇತ್ರಗಳನ್ನು ಗೆದ್ದು ಸ್ವತಂತ್ರವಾಗಿ ಏಕಪಕ್ಷೀಯವಾಗಿ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡೇ ಮಾಡ್ತೀವಿ ಎನ್ನುವಂತ ಒಂದು ಘೋಷವಾಕ್ಯವನ್ನ ಮಾಡಿದ್ದಾರೆ ಆದರೆ ಕುಮಾರಸ್ವಾಮಿಯವರು ಪ್ರತಿನಿಧಿಸುತ್ತಿರುವಂತಹ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಯವರೇ ಸೋಲ್ತಾರ ಯಾವ ನಾಯಕ ಯಾವ ಸಾರಥಿ ಪಕ್ಷವನ್ನು 123 ಸ್ಥಾನಗಳನ್ನು ಗೆದ್ದು ಪಕ್ಷವನ್ನು ಅಧಿಕಾರಕ್ಕೆ ತರುವುದಾಗಿ ಘೋಷಣೆ ಮಾಡಿದ್ದಾರೋ ಆ ಸಾರಥಿಯೇ ತಮ್ಮದೇ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸುತ್ತಾರ ಚನ್ನಪಟ್ಟಣದಲ್ಲಿ ಯೋಗೇಶ್ವರ ವಿರುದ್ಧ ಕುಮಾರಸ್ವಾಮಿ ಸೋಲ್ತಾರ ಇದು ಇವತ್ತಿನ ನಮ್ಮ ಚರ್ಚೆಯ ವಿಷಯ ಅಂದ ಹಾಗೆ ಕುಮಾರಸ್ವಾಮಿ ಅವರು ಯೋಗೇಶ್ವರ ವಿರುದ್ಧ ಸೋಲ್ತಾರೆ ಅಥವಾ ಸೋಲ್ತಾರ ಎನ್ನುವಂತ ಚರ್ಚೆಯನ್ನ ಹುಟ್ಟು ಹಾಕ್ತರುವಂತದ್ದು ನಾವಲ್ಲ ಇದನ್ನ ಅವರದ್ದೇ ಪಕ್ಷದ ಆದರೆ ಅವರ ಪಕ್ಷವನ್ನು ಬಿಟ್ಟು ಈಗ ಬಿಜೆಪಿ ಕಡೆ ಮುಖ ಮಾಡಿರುವಂತ ಸ್ಥಳೀಯ ಮಟ್ಟದ ಪ್ರಭಾವಿ ನಾಯಕರೊಬ್ಬರು ಆಡಿದ ಮಾತಿದು ಲಿಂಗೇಶ್ ಕುಮಾರ್ ಬಿಡಿಸಿಸಿ ನಿರ್ದೇಶಕ ಬಮುಲ್ ನಿರ್ದೇಶಕ ಈಗ ಬಿಜೆಪಿ ತೆಕ್ಕೆಗೆ ಸೇರಿದ್ದಾರೆ ಚನ್ನಪಟ್ಟಣದ ಪ್ರಭಾವಿ ಜೆಡಿಎಸ್ ಮುಖಂಡ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಮುಖಾಮುಖಿಯಾದರೆ ಯೋಗೇಶ್ವರ್ ಕುಮಾರಸ್ವಾಮಿ ವಿರುದ್ಧ ಗೆಲ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ವಿರುದ್ಧ ಯೋಗೇಶ್ವರ್ ಗೆಲ್ತಾರೆ ಅನ್ನುವುದರ ಅರ್ಥ ಕುಮಾರಸ್ವಾಮಿ ಯೋಗೇಶ್ವರ್ ವಿರುದ್ಧ ಸೋಲ್ತಾರೆ ಎನ್ನುವಂಥದ್ದು ಹಾಗಾದ್ರೆ ಆ ಚಿತ್ರಣ ಇದೆಯಾ ಮೊದಲಿಗೆ ನಾವು ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಇತಿಹಾಸವನ್ನು ಸ್ವಲ್ಪ ಮೆಲುಕು ಹಾಕುವಂಥದ್ದು ಒಳ್ಳೆಯದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ 1999 ಬಳಿಕ ಪಕ್ಷ ಆಧಾರಿತ ಕ್ಷೇತ್ರದ ಬದಲು ವ್ಯಕ್ತಿ ಆಧಾರಿತ ಕ್ಷೇತ್ರವಾಗಿ ಮಾರ್ಪಾಡಾಗಿರುವುದು ವಿಚಿತ್ರ 1999 ಮೊದಲ ಬಾರಿಗೆ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಅದಾದ ಬಳಿಕ ಚನ್ನಪಟ್ಟಣ ಅಂದ್ರೆ ಯೋಗೇಶ್ವರ್ ಯೋಗೇಶ್ವರ್ ಅಂದ್ರೆ ಚನ್ನಪಟ್ಟಣ 2004-2008 ಯೋಗೇಶ್ವರ್ ಕಾಂಗ್ರೆಸ್ನಿಂದ ಆಯ್ಕೆ ಆಗ್ತಾರೆ ವಿಧಾನಸಭೆಗೆ ಆದರೆ 2009 ಯೋಗೇಶ್ವರ್ ಕಾಂಗ್ರೆಸ್ ಅನ್ನು ಬಿಡ್ತಾರೆ ಬಿಜೆಪಿಗೆ ಹೋಗ್ತಾರೆ 2011 ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಭಾರತೀಯ 2011 ಯೋಗೇಶ್ವರ್ ಬಿಜೆಪಿಯಿಂದ ಮತ್ತೆ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ ಅಂದ್ರೆ ಪಕ್ಷ ಬದಲಾವಣೆ ಮಾಡಿದರೂ ಕೂಡ ಯೋಗೇಶ್ವರ್ ಗೆಲುವಿಗೆ ಯಾವುದೇ ಅಡ್ಡಿ ಆತಂಕ ಆಗಲ್ಲ ಇದಾದ ಬಳಿಕ 2013 ಮತ್ತೆ ಯೋಗೇಶ್ವರ್ ಬಿಜೆಪಿಯನ್ನು ಬಿಡ್ತಾರೆ ಸಮಾಜವಾದಿ ಪಕ್ಷವನ್ನು ಸೇರ್ಕೋತಾರೆ ಯೋಗೇಶ್ವರ್ ಸಮಾಜವಾದಿ ಪಕ್ಷದಿಂದ ಮತ್ತೆ ಚನ್ನಪಟ್ಟಣದಿಂದ ಯೋಗೇಶ್ವರ್ ಆಯ್ಕೆ ಆಗ್ತಾರೆ 2010 ಬಿಟ್ಟು ಬಂದ್ರು ಅದೇ ಪಕ್ಷಕ್ಕೆ ಮತ್ತೆ ಜಂಪ್ ಆಗ್ತಾರೆ ಮತ್ತೆ ಕಾಂಗ್ರೆಸ್ ಅನ್ನು ಸೇರ್ತಾರೆ 2014 2017 ಮತ್ತೆ ಕಾಂಗ್ರೆಸ್ ಅನ್ನ ಯೋಗೇಶ್ವರ್ ಬಿಡ್ತಾರೆ ಮತ್ತೆ ಬಿಜೆಪಿಗೆ ಹೋಗ್ತಾರೆ 2018 ಬಿಜೆಪಿ ಅಭ್ಯರ್ಥಿಯಾಗಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವಿರುದ್ಧ ಮುಖಾಮುಖಿಯಾಗಿ ಯೋಗೇಶ್ವರ್ ಸೋಲನ್ನು ಅನುಭವಿಸ್ತಾರೆ ಅಂದ್ರೆ ಯೋಗೇಶ್ವರ್ಗೆ ಇದು 2018 ಚುನಾವಣೆ ಇದೆಯಲ್ಲ ಅದು ಒಂದು ದೊಡ್ಡ ಸೋಲು ಅಂತಾನೆ ಹೇಳಬಹುದು 2018 ಅದಾದ ಬಳಿಕ ಅವರು ಬಿಜೆಪಿಯನ್ನೇನು ಬಿಡಲ್ಲ ಎಂಎಲ್ಸಿ ಆಗ್ತಾರೆ ಯಡಿಯೂರಪ್ಪ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ ಎರಡನೇ ಬಾರಿಗೆ ಯಡಿಯೂರಪ್ಪ ಸರ್ಕಾರದ ಸಂಪುಟ ವಿಸ್ತರಣೆಯಾದಂತಹ ಸಂದರ್ಭದಲ್ಲಿ ಮಂತ್ರಿ ಆಗ್ತಾರೆ ಅದಾದ ಬಳಿಕ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಎಲ್ಲ ಹೇಳಿಕೆಗಳನ್ನು ಕೊಟ್ಟ ಪರಿಣಾಮ ಅವರನ್ನ ಕೈಬಿಡಲಾಗುತ್ತೆ ಬೊಮ್ಮಾಯಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಯೋಗೇಶ್ವರ್ ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ ಈಗ ಯೋಗೇಶ್ವರ್ ಎಂಎಲ್ಸಿ ಅಷ್ಟೇ ಇದು ಯೋಗೇಶ್ವರ್ ಮತ್ತೆ ಚನ್ನಪಟ್ಟಣ ಕ್ಷೇತ್ರದ ಕಥೆ ಈಗ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಸೋಲ್ತಾರ ಇದು ಇರುವಂತಹ ಮುಖ್ಯ ಕೋರ್ ಕಂಟೆಂಟ್ ಇದು ನಿರೀಕ್ಷಿತ ಕಂಟೆಂಟ್ ಕೂಡ ಇದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನೋಡಿ 2020 ಜುಲೈಗೆ ಯೋಗೇಶ್ವರ ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನು ಅಂತ ಹೇಳಿದ್ರೆ
ನಮ್ಮ ಪಕ್ಷ ಮೂರು ರಾಜಕೀಯ ಪಕ್ಷಗಳ ಪಕ್ಷ ಅಂತ ಹೇಳಿ ನಾಟ್ ಎ ಪ್ಯೂರ್ ಬಿಜೆಪಿ ಪಾರ್ಟಿ ಏನಲ್ಲ ಅದರಲ್ಲಿ ಯಾರಿದ್ದಾರೆ ಕುಮಾರಸ್ವಾಮಿಯವರ ಸಹಕಾರ ಇದೆ ಅದಕ್ಕಿಂತಲೂ ಹೆಚ್ಚಾಗಿ ಕುಮಾರಸ್ವಾಮಿಯವರು ಬಿಜೆಪಿಗೆ ಸಹಕಾರ ಕೊಡ್ತಿದ್ದಾರೆ ಅವರಿಗೆ ಬೇಕಾದ ಹಾಗೆ ಅನುದಾನ ಕುಮಾರಸ್ವಾಮಿಯವರಿಗೆ ಬೇಕಾದ ಹಾಗೆ ಅನುದಾನ ಅವರು ಹೇಳಿದ ಅಧಿಕಾರಿಗಳ ವರ್ಗಾವಣೆ ಅವರು ಹೇಳಿದ ಕೆಲಸಗಳೆಲ್ಲವೂ ಆಗ್ತಾ ಇದೆ ಚನ್ನಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರಿಗಿಂತ ಜೆಡಿಎಸ್ ಕಾರ್ಯಕರ್ತರ ಕೆಲಸಗಳೇ ಜಾಸ್ತಿ ಆಗ್ತಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರೀತಿ ಹೊರಗಡೆ ನಿಂತ್ಕೊಂಡು ನಮಗೆ ಸಹಾಯ ಮಾಡುವುದರ ಬದಲು ಅವರೇ ಪಕ್ಷಕ್ಕೆ ಬಂದರೆ ಒಳ್ಳೆಯದು ಅಥವಾ ಅವರ ಪಕ್ಷದ ಕಾರ್ಯಕರ್ತರು ಸುಮ್ಮನೆ ಜೆಡಿಎಸ್ ಅಲ್ಲಿ ಇರೋದರ ಬದಲು ಬಿಜೆಪಿಗೆ ಬಂದು ಬಿಡ್ಲಿ ಅನ್ನುವಂತ ಒಂದು ಹೇಳಿಕೆಯನ್ನ 2020ರ ಜುಲೈನಲ್ಲಿ ಯೋಗೇಶ್ವರ್ ಕೊಡ್ತಾರೆ ರಾಜಕೀಯವಾಗಿ ಅತ್ಯಂತ ಮಹತ್ವದ ಹೇಳಿಕೆ ಮತ್ತೆ ರಾಮನಗರದಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ರಾಮನಗರ ರಾಜಕೀಯದಲ್ಲಿ ಹೇಗೆ ಕುಮಾರಸ್ವಾಮಿ ಅವರು ತಮ್ಮ ವೈಯಕ್ತಿಕ ವರ್ಚಸ್ಸನ್ನ ಬಳಸಿಕೊಂಡು ಯೋಗೇಶ್ವರ್ ಅವರಿಗೆ ಚಮಕ್ ಕೊಡ್ತಾ ಇದ್ದರು ಅವರಿಗೆ ಶಾಕ್ ಕೊಡ್ತಾ ಇದ್ದರು ಎನ್ನುವಂತ ಉದಾಹರಣೆ ಈಗ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿಗೆ ಬರಲಿ ಅಂತ ಹೇಳಿ ಒಂದು ಒಂದೂವರೆ ವರ್ಷದ ಹಿಂದೆ ಯೋಗೇಶ್ವರ್ ಏನು ಕರೆಯನ್ನ ಕೊಟ್ಟಿದ್ರು ಅದು ಈಗ ನಿಜ ಆಗ್ತಿದೆ ಯಾಕಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ನ ದೊಡ್ಡ ದೊಡ್ಡ ನಾಯಕರು ಮತ್ತೆ ಕಾರ್ಯಕರ್ತರು ಹಂತ ಹಂತವಾಗಿ ಬ್ಯಾಚ್ ವೈಸ್ ಟೀಮ್ ವೈಸ್ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ಇದು ಖಂಡಿತವಾಗಿ ಕುಮಾರಸ್ವಾಮಿಗೆ ಆತಂಕಕಾರಿಯಾದಂತಹ ಬೆಳವಣಿಗೆ ಅಂದ್ರೆ ಯಾವ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಪರಿಪ್ರಮಾಣದಲ್ಲಿ ವಲಸೆ ಹೋಗ್ತಾ ಇದ್ರು ಆಪರೇಷನ್ ಕಮಲದ ಹೊಡೆತ ಚನ್ನಪಟ್ಟಣಕ್ಕೆ ಸೀಮಿತವಾಗಿ ಆಪರೇಷನ್ ಕಮಲದ ಹೊಡೆತ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ತಲೆನೋವು ತರಿಸುವಂತದ್ದು ಕುಮಾರಸ್ವಾಮಿ ಅವರಿಗೆ ಈ ಬೆಳವಣಿಗೆ ಯಾಕೆ ತಲೆನೋವನ್ನ ತರಿಸಬಹುದು ಎನ್ನುವಂಥದ್ದು ಯಾಕಂತ ಹೇಳಿದ್ರೆ ನೋಡಿ ಅನಿತಾ ಕುಮಾರಸ್ವಾಮಿ ವಿರುದ್ಧವೂ ಯೋಗೇಶ್ವರ್ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅನಿತಾ ಕುಮಾರಸ್ವಾಮಿ ಅವರು ಸೋಲ್ತಾರೆ ಯೋಗೇಶ್ವರ್ ವಿನ್ ಆಗ್ತಾರೆ ಕುಮಾರಸ್ವಾಮಿ ವಿರುದ್ಧ ಯೋಗೇಶ್ವರ್ ನಿಲ್ತಾರೆ ಆದ್ರೆ ಯೋಗೇಶ್ವರ್ ಸೋಲ್ತಾರೆ ಒಂದು ಇನ್ನೊಂದು ಪ್ರಮುಖವಾದಂತ ಅಂಶ ಏನು ಅಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಈ ಯೋಗೇಶ್ವರ್ ಮತ್ತೆ ಜೆಡಿಎಸ್ ನ ನಡುವೆ ನೇರ ಪೈಪೋಟಿ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನ ಪ್ರಭಾವ ಅಲ್ಲಿ ತಗ್ಗಿರುವಂತದ್ದು ಮತ್ತೆ ಅಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಕ್ಯಾಂಡಿಡೇಟ್ಗಳು ಯಾರು ಕೂಡ ಇಲ್ಲ ನೀವು ಚುನಾವಣಾ ಇತಿಹಾಸಗಳ ಫಲಿತಾಂಶಗಳನ್ನ ತೆಗ್ತಾ ಹೋದ್ರೆ ನಿಮಗೆ ಅದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಯಾವ ತರ ವೋಟಿಂಗ್ ಆಗಿದೆ ಅಂತೇಳಿ ಯೋಗೇಶ್ವರ್ ಅವರಿಗೆ ಎಷ್ಟು ಓಟ್ ಬಂದಿದೆ ಆಮೇಲೆ ಜೆಡಿಎಸ್ಗೆ ಎಷ್ಟು ಓಟ್ ಬಂದಿದೆ ಕಾಂಗ್ರೆಸ್ಗೆ ಎಷ್ಟು ಓಟ್ ಬಂದಿದೆ ಎನ್ನುವಂಥದ್ದು ಗೊತ್ತಾಗುತ್ತೆ ಯೋಗೇಶ್ವರ್ ಅವರು ಪಕ್ಷ ಬದಲಾವಣೆ ಮಾಡಿದಂತಹ ಸಂದರ್ಭದಲ್ಲೂ ಅಥವಾ ಸ್ವತಂತ್ರವಾಗಿ ಅವರೇ ನಿಂತಹ ಸಂದರ್ಭದಲ್ಲೂ ಅವರು ತಮ್ಮದೇ ವರ್ಚಸ್ಸಿನಲ್ಲಿ ಹೊಂದಿರುವಂತಹ ಮತಗಳ ಪ್ರಮಾಣ ಚನ್ನಪಟ್ಟಣದಲ್ಲಿ ದೊಡ್ಡದಿರುವಂಥದ್ದು ಒಂದು ಚನ್ನಪಟ್ಟಣದಲ್ಲಿ ಕಾರ್ಯಕರ್ತರು ಮತ್ತೆ ಮುಖಂಡರು ಜೆಡಿಎಸ್ ಅನ್ನ ಬಿಟ್ಟು ಹೋಗ್ತಾ ಇರುವಂತದ್ದು ಕುಮಾರಸ್ವಾಮಿ ಅವರಿಗೆ ಆತಂಕಕಾರಿಯಾದಂತಹ ಬೆಳವಣಿಗೆ ಯಾಕಂತ ಹೇಳಿದ್ರೆ ಅವರನ್ನ ಮತ್ತೆ ವಾಪಸ್ ತಂದು ಸಮಾಧಾನ ಮಾಡ್ಕೊಳಕಾಗಲ್ಲ ಹೋದಂತಹ ಕಾರ್ಯಕರ್ತರ ಹೊಡೆತವನ್ನ ತಿನ್ನಲೇಬೇಕಾಗತ್ತೆ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಮತವು ಅತ್ಯಂತ ನಿರ್ಣಾಯಕ ಜೊತೆಗೆ ಯೋಗೇಶ್ವರ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಹೇಳಿದೆ ನಾನು ಒಂದೂವರೆ ವರ್ಷದ ಹಿಂದೆಯೇ ಇಂಥದ್ದೊಂದು ಗಂಭೀರ ಆರೋಪವನ್ನ ಯೋಗೇಶ್ವರ್ ಮಾಡಿದ್ರು ಅಂದ್ರೆ ಈಗ ಕುಮಾರಸ್ವಾಮಿ ಅವರು ಬಿಜೆಪಿಯ ಬಿ ಟೀಮ್ ಎನ್ನುವಂತ ಆರೋಪ ಏನಿತ್ತು ಆ ಆರೋಪವನ್ನ ಪುಷ್ಟೀಕರಿಸಲಿಕ್ಕೆ ತಕ್ಕದಾದಂತಹ ಹೇಳಿಕೆ ಅದು ಆಗಿತ್ತು ಎರಡನೇದು ಕುಮಾರಸ್ವಾಮಿ ಅವರ ಅಸ್ಪಷ್ಟವಾದಂತಹ ನಿಲುವು ಯಾಕಂತ ಹೇಳಿದ್ರೆ ನೀವು ಪ್ರತಿಯೊಂದು ವಿಚಾರವನ್ನ ತೆಗೆದುಕೊಂಡು ನೋಡಿದ್ರು ಕೂಡ ಕುಮಾರಸ್ವಾಮಿ ಅವರು ಯಾಕೋ ಸ್ವಲ್ಪ ಗೊಂದಲದಲ್ಲಿದ್ದಾರೆ ಈ ಕ್ಷಣ ನೀಡಿದಂತಹ ಒಂದು ಸಮರ್ಥನೆಯನ್ನ ನಂತರದ ಕ್ಷಣದಲ್ಲಿ ನೀಡಲ್ಲ ಸ್ವಲ್ಪ ಗೊಂದಲ ಇರುತ್ತೆ ಕುಮಾರಸ್ವಾಮಿ ಎನ್ನುವಂಥದ್ದು ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಕೇಳಿ ಬರ್ತಿರುವಂತ ಆರೋಪ ಜೊತೆಗೆ ರಾಮನಗರದಲ್ಲಿ ಸ್ವತಃ ಯೋಗೇಶ್ವರ್ ಕೂಡ ಅವರು ಇದನ್ನ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಬ್ರದರ್ಸ್ ಕಾಟ ಕೊಡ್ತಿದ್ದಾರೆ ಆ ಕಾಟವನ್ನ ಸಹಿಸಿಕೊಳ್ಳಲಾಗದೆ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಸಹಕಾರ ಕೊಡ್ತಿದ್ದಾರೆ ಅಂತೇಳಿ ಆಮೇಲೆ ರಾಮನಗರದಲ್ಲಿ ಆದಂತಹ ಸಂಘರ್ಷ ಏನಿತ್ತು ಅವಾಗ್ಲೂ ಕೂಡ ಕುಮಾರಸ್ವಾಮಿ ಅವರು ಡಿ ಕೆ ಬ್ರದರ್ಸ್ ವಿರುದ್ಧನೇ ಅಟ್ಯಾಕ್ ಮಾಡಿದ್ದು ಬಿಜೆಪಿ ಪರವಾಗಿ ಅವರು ಮಾತಾಡಿದ್ರು ಆ ಸಂದರ್ಭದಲ್ಲಿ ಅಂದ್ರೆ ಈ ಅಸ್ಪಷ್ಟತೆಗಳು ಇದು ಕುಮಾರಸ್ವಾಮಿಗೆ ಮುಳುವಾಗಿ ಪರಿಣಮಿಸಬಹುದು ಮತ್ತೆ 2018ರ ಚುನಾವಣೆಗೆ ಹೋದಂತಹ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿಯವರ ಪರ ಇದ್ದಂತ ವೇವ್ ಏನಿದೆ ಆ ವೇವ್ ಈ ಬಾರಿ ಇದ್ದಂತೆ ಇರ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ
ಸಿದ್ದರಾಮಯ್ಯ ಅವರು ಆಡಿದಂತಹ ಕೆಲವೊಂದಿಷ್ಟು ಮಾತುಗಳು, ಅಪ್ನಾನೆ ಕುಮಾರಸ್ವಾಮಿ ಸಿಎಂ ಆಗಲ್ಲ ಎನ್ನುವಂತ ಹೇಳಿಕೆ ಏನಿದೆ ಅದು ಸಹಜವಾಗಿ ಒಂದು ದೊಡ್ಡ ವೇವ್ ಅನ್ನು ಕ್ರಿಯೇಟ್ ಮಾಡುತ್ತು ಕುಮಾರಸ್ವಾಮಿಯವರ ಪರ. ಆದರೆ ಈ ಕ್ಷಣದವರೆಗೂ ಅಂತಹ ಯಾವುದೇ ದೊಡ್ಡ ವೇವ್ ಕ್ರಿಯೇಟ್ ಮಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿಲ್ಲ. ಜೊತೆಗೆ ರಾಮನಗರದಲ್ಲಿ ಡಿ ಕೆ ಬ್ರದರ್ಸ್ ತಮ್ಮ ಪ್ರಾಬಲ್ಯವನ್ನು ವಿಸ್ತರಣೆ ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ, ನಾನು ಚನ್ನಪಟ್ಟಣ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗಲ್ಲ ಅಂತೇಳಿ. ಅಂದ್ರೆ ಚನ್ನಪಟ್ಟಣದಲ್ಲೇ ನಿಂತರೆ ಕುಮಾರಸ್ವಾಮಿ ಅವರನ್ನ ಸೋಲಿಸಿ ಮತ್ತೆ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂಥದ್ದು ಯೋಗೇಶ್ವರ್ ಅವರಿಗೂ ಕೂಡ ಮುಖ್ಯ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಅವರು ಏನು ಮಂತ್ರಿ ಆಗಿದ್ದಾಗಲೂ ಕೂಡ ಟೀಕೆಯನ್ನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ರೇಣುಕಾಚಾರ್ಯ ಸೇರಿದಂತೆ ಬಿಜೆಪಿಯ ಶಾಸಕರೇ ಎಂಎಲ್ಸಿ ಯೋಗೇಶ್ವರ್ ಅವರಿಗೆ ಸವಾಲು ಹಾಕಿದ್ರು. ಏನು ಅಂತ ಹೇಳಿದ್ರೆ, ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ನಿನ್ನ ಕ್ಷೇತ್ರದಲ್ಲಿ ಹೋಗಿ ಗೆದ್ದು ಬಾ ಅಂತೇಳಿ. ಅಂದ್ರೆ 2023 ಚುನಾವಣೆಯಲ್ಲಿ ಒಂದು ವೇಳೆ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಗೆಲ್ಲದೆ ಹೋದ್ರೆ ಬಿಜೆಪಿಯಲ್ಲಿ ಅವರ ಸ್ಥಿತಿ ಇನ್ನಷ್ಟು ಬಿಗಡಾಯಿಸಬಹುದು. ಅಂದ್ರೆ ಇವೆಲ್ಲ ರಾಜಕೀಯ ಜಿದ್ದಾಜಿದ್ದು ಆ ಕ್ಷಣಕ್ಕೆ ಬದಲಾಗುವಂತಹ ಸನ್ನಿವೇಶಗಳ ಆಧಾರದ ಮೇಲೆ ಇರುತ್ತೆ. ಬಟ್ ಈ ತರ ಬೆಳವಣಿಗೆಗಳು ಆಗಿರೋದು ನಾವು ಕಣ್ಣಾರೆ ನೋಡಿರೋದ್ರಿಂದಾಗಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವಿರುದ್ಧ ಗೆಲ್ಲುವಂಥದ್ದು ಅನಿವಾರ್ಯ ಅವರ ರಾಜಕೀಯ ಅಸ್ತಿತ್ವಕ್ಕೆ. ಒಂದು ವೇಳೆ ಕುಮಾರಸ್ವಾಮಿಯೇ ಚನ್ನಪಟ್ಟಣದಲ್ಲಿ ನಿಂತ್ರೆ ಆಗ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂಥದ್ದು ಮುಖ್ಯ. ಹಾಗಾಗಿ ಈಗಲೇ ಯೋಗೇಶ್ವರ್ ಒಂದು ವರ್ಷಕ್ಕೆ ಮುಂಚೆಯೇ ತಮ್ಮ ಎಕ್ಸೈಸ್ ಅನ್ನ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಜೆಡಿಎಸ್ ನ ಕಾರ್ಯಕರ್ತರನ್ನ ಸೆಳೆಯುವಂಥದ್ದು, ಕಾಂಗ್ರೆಸ್ ನ ಕೆಲವೊಂದಿಷ್ಟು ಕಾರ್ಯಕರ್ತರನ್ನ ಸೆಳೆಯುವಂಥದ್ದು, ಆ ಮುಖಾಂತರ ತಮ್ಮ ವೋಟ್ ಬ್ಯಾಂಕ್ ತಮ್ಮ ನೆಲೆಯನ್ನ ಗಟ್ಟಿ ಮಾಡಿಕೊಳ್ಳುವಂತಹ ಅಥವಾ ವಿಸ್ತರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಯೋಗೇಶ್ವರ್ ಮಾಡ್ತಿರುವಂಥದ್ದು. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಸೋಲ್ತಾರೆ ಅಂತೇಳಿ ಜೆಡಿಎಸ್ ನಿಂದ ಬಿಜೆಪಿಗೆ ಹೋದಂತಹ ನಾಯಕರೇ ಹೇಳ್ತಿರೋದ್ರಿಂದಾಗಿ ಈ ಹೇಳಿಕೆ ಸಹಜವಾಗಿ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಆ ಆಧಾರದ ಮೇಲೆ ನಾವು ಈ ಚರ್ಚೆಯನ್ನ ಮಾಡಿದ್ದೀವಿ.